ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ವಿಚಾರವಾಗಿ ಇಬ್ಬರು ಸಚಿವರ ನಡುವೆ ಮುಸುಕಿನ ಗುದ್ದಾಟ ಆರಂಭವಾಗಿಬಿಟ್ಟಿದೆ. ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾರ್ ಶುರುವಾಗಿದೆ. ಜಿಲ್ಲೆಯ ಇಬ್ಬರು ಸಚಿವರ ನಡುವೆ ಕೋಲ್ಡ್ ವಾರ್ ನಡೆಯತಾ ಇದೆಯಂತೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲ್ಡ್ ವಾರ್ ನಡೆಯತಾ ಇದೆ. ಹಾಗಾದ್ರೆ ಯಾಕೆ ಅನ್ನೋದರ ಬಗ್ಗೆ ಸದ್ಯಕ್ಕೆ ಪ್ರಶ್ನೆ ಮೂಡತಾ ಇದೆ. ಬೆಳಗಾವಿ ರಾಜಕಾರಣದಲ್ಲಿ ಒಂದು ಸಣ್ಣ ಕಿಡಿ ಹೊತ್ತಿದ್ರು ಕೂಡ ಅದು ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗಿ ಪರಿಣಮಿಸುತ್ತೆ ಅಂತ ಈ ಹಿಂದಿನ ಎಲೆಕ್ಷನ್ಸ್ ಗಳ ಸಂದರ್ಭದಲ್ಲಿ ಹಿಂದಿನ ಆಡಳಿತದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ನೋಡಿದ್ದೀವಿ. ಆದರೆ ಇಲ್ಲಿ ಇಬ್ಬರು ಘಟಾನುಘಟಿ ನಾಯಕರ ಮಧ್ಯೆ ಈ ಕೋಲ್ಡ್ ವಾರ್ ಶುರುವಾಗಿದೆ. ಸರ್ಕಾರದಲ್ಲಿ ಏಕಾಏಕಿ ಒಂದೇ ಸಾರಿ ಮಾಡಲಿಕ್ಕೆ ಆಗೋಲ್ಲ. ಅವರ ಜಾಗದಲ್ಲಿ ಬೇರೆಯವರು ಬರಬೇಕು, ನಾವು ಬೇರೆ ಕಡೆ ಹಾಕಬೇಕು, ಸಿಸ್ಟಮ್ ಇದೆ. ಮತ್ತು ಅವ್ರು ಹೋದ್ರೆ ಮಹಾನಗರ ಪಾಲಿಕೆಯಲ್ಲೇ ಹೋಗಬೇಕು, ಕಾನೂನು ಇದೆ, ರೂಲ್ಸ್ ಇದೆ. ಸೊ ನೀವು ಹೇಳ್ದಂಗೆ ಕೆಲವು ಮಂದಿ ಇದ್ದಾರೆ, ಒಂದೊಂದಾಗಿ ಒಂದೊಂದಾಗಿ ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಾವು ತೆಗಿತೀವಿ, ಮತ್ತೆ ನಮ್ಮವ್ರ ಕಡೆ ಹೋಗಿ ಸುತ್ತಾಕಿ ಮತ್ತೆ ಹಿಂಗೆ ಮತ್ತೆ ಸುತ್ತಾಕಿ ಹಿಂಗೆ ಬರ್ತಾರೆ. ವಾಯ ಈಗಾಗಲೇ ನಾವು ಬಸ್ನಿಂದ ಇಳಿಸಿದ್ವಿ, ಹಿಂದಿನ ಬಸ್ನಾಗ ಹತ್ತಿದ್ ನಮ್ಗೆ ಗೊತ್ತೇ ಇಲ್ಲ. ನಾವು ಕಾರ್ಪೊರೇಷನ್ ತೆಗೆದಾಕಿದ್ವಿ, ಅವ್ರು ಬುಡದಾಗ ಬಂದಾರ, ಹಂಗಾಗಿದೆ. ನಾವು ಬಸ್ ಖಾಲಿ ಇದೆ ಅಂತ ನಾವು ತಿಳಿದ್ವಿ. ಅವ್ರು ಎರಡನೇ ಬಸ್ ಎಂಟೂವರೆ ಬಸ್ನಿಂದ ಮತ್ತೆ ಬರತ್ತಾರ, ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಅಲ್ಲಿ ಹೋಗಿ ಏನು ಹೇಳಿರ್ತಾರ, ಅವ್ರಿಗೇನೋ ಬೇಕಾಗಿರ್ತಾರ, ದೋಸ್ತಿ ಇರ್ತೈತಿ, ಜಾತಿ ಇರ್ತೈತಿ, ಧರ್ಮ ಇರ್ತೈತಿ, ಫ್ರೆಂಡ್ಶಿಪ್ ಇರ್ತೈತಿ, ಹಿಂಗೇನೋ ವಸೂಲಿ ಹಚ್ಕೊಂಡು ಇಲ್ಲಿ ಬರ್ತಾರ. ನಾವು ಎಲ್ಲ ನಾವು ಬಸ್ನಿಂದ ಹೊರಗೆ ಇಳಿಸಿವಿ ಅಂತ ನಾವು ಹೇಳಿದ್ವಿ. ಇಲ್ಲ ಇಲ್ರಿ, ಅವ್ರ ಹಿಂದಿನ ಬಸ್ನಾಗ ಬರತ್ತಾರ. ಕಂಡಕ್ಟರ್ ಹೇಳಲ್ಲ, ಬಸ್ ಹೇಳಾಗಿ ಕಂಡಕ್ಟರ್ ಬೇರೆ, ಬಸ್ ಎಲ್ಲ ಸಪ್ರೇಟ್ ಇದೆ. ಆದ್ರೆ ನಾವ್ ಇಳಿಸ್ತಾವ್ರಿ, ಅವ್ರ ಹತ್ತರ ಅವ್ರು ಇಳಿಸ್ತಾವ್ರಿ, ನಾವ್ ಹಾಕೋತೀವಿ. ಹಿಂಗಾಗಿದೆ, ಅದಕ್ಕೆ ಟೈಮ್ ಬೇಕು. ಯಾಕಂದ್ರೆ ಒಂದೇ ಸಾರಿ ಏಕಾಏಕಿ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋಲ್ಲ. ಸ್ವಲ್ಪ ಟೈಮ್ ಬೇಕು. ಇಲ್ಲ ಜಿದ್ದಿಗೆ ಬೀಳೋದು ಯಾವ್ದಿಲ್ಲ, ಬೇರೆ ಬೇರೆ ಕಡೆ ನಮಗೂ ಬರ್ತಾರೆ, ನಮ್ಮವ್ರಿ ಹಂಗ ಹಿಂಗ ಈ ಸಂಬಂಧಿಕ್ರಿ ಇವ್ರು ನಮ್ಮ ಪರವಾಗಿ ಇದ್ರು ಹಂಗೆಲ್ಲ ಹೇಳಿ ವಸೂಲಿ ಹಚ್ಚಿ ಏನೋ ಒಂದ್ಸರಿ ನಮ್ಮನ್ನು ಸುಮ್ಮನೆ ಮಾಡಿಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಆ ಸಿಸ್ಟಮ್ ಇದೆ. ಅರೆ ಯಾರು ಬಳಸಿಂದ ಇದ್ದಾರ ಅಥವಾ ತೊಂದರೆ ಕೊಡ್ತಾರ, ನಮ್ಮ ಫಸ್ಟ್ ಪ್ರಯಾರಿಟಿ ಅವ್ರು ಬಳಸಿ ಇದ್ರದಾರ ಅದು ಫಸ್ಟ್ ಅಲ್ಲ, ಜನರಿಗೆ ತೊಂದರೆ ಕೊಡೋದು ನಮ್ಮ ಫಸ್ಟ್ ಪ್ರಯಾರಿಟಿ. ರೈಟ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಅವರಿಂದ. ಶ್ರೀಕಾಂತ್, ಬೆಳಗಾವಿಯಲ್ಲಿ ರಾಜಕೀಯದಲ್ಲಿ ಒಂದು ಸಣ್ಣ ಕಿಡಿ ಹೊತ್ತಿದ್ರು ಕೂಡ ಅದು ರಾಜ್ಯ ರಾಜಕೀಯದಲ್ಲಿ ಹೇಗೆ ಪರಿವರ್ತನೆ ಆಗುತ್ತೆ ಅಂತ ಹಿಂದಿನ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಇವಾಗ ಆಗ್ತಾ ಇರುವಂತ ಬೆಳವಣಿಗೆ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ವಿಶ್ವಾಸದಲ್ಲೇ ಹೋಗ್ತಾ ಇದ್ರಲ್ಲ, ಸಮನ್ವಯತೆ ಕೊರತೆ ಆಗದಕ್ಕೆ ವರ್ಗಾವಣೆ ವಿಚಾರ ಕಾರಣ ಆಯ್ತಾ? ನೋಡಿ ಸಭಾ, ಇಬ್ರು ಏನಂತಂದ್ರೆ ಬೆಳಗಾವಿಯ ಪ್ರಭಾವಿ ನಾಯಕರು. ಯಾಕಂತಂದ್ರೆ ಒಬ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯನಿರ್ವಹಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಏನಂತಂದ್ರೆ ಪ್ರಮುಖ ಖಾತೆ PWD ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರೆ. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸಹಜವಾಗಿ ಇಲ್ಲಿರ್ತಕ್ಕಂತ ಏನು ಭ್ರಷ್ಟಾಚಾರ, ಏನು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಕಂಡು ಬರ್ತಾ ಇದೆ, ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಈಗ ಆ ಒಂದು ಏನು ಇಲಾಖೆಗಳೇನಿವೆ ಇಲಾಖೆಗಳನ್ನ ಕ್ಲೀನ್ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಳೆದ ಹಲವು ವರ್ಷಗಳಿಂದ ಏನು ಬೀಡು ಬಿಟ್ಟಿದ್ರು ಅಧಿಕಾರಿಗಳು, ಸುಮಾರು 15-20 ವರ್ಷಗಳಿಂದ ಅವರನ್ನ ಎತ್ತಂಗಡಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪ್ರಬಲ ನಾಯಕರ ನಡುವೆ ಈಗ ಕೋಲ್ಡ್ ವಾರ್ ಶುರುವಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ಸತೀಶ್ ಜಾರಕಿಹೊಳಿ ಕೆಲವು ಏನು ಮಹಾನಗರ ಪಾಲಿಕೆಯ ಬುಡಾದಲ್ಲಿರ್ತಕ್ಕಂತ ಭ್ರಷ್ಟ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಆ ಎತ್ತಂಗಡಿ ಮಾಡಿದಂತ ಅಧಿಕಾರಿಗಳು ಇಲ್ಲಿ ನೇರವಾಗಿ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಹೋಗ್ತಾ ಇದ್ದಾರೆ, ಅವರ ಕಡೆಯಿಂದ ಮಿನಿಟ್ಸ್ ಅನ್ನ ಪಡ್ಕೊಂಡು ಮತ್ತೆ ಏನಂತಂದ್ರೆ ಬೇರೆ ಇಲಾಖೆಗಳಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಅವರು ಏನಂತಂದ್ರೆ ಮಿನಿಟ್ಸ್ ತಮ್ಮ ಶಿಫಾರಸು ಪತ್ರಗಳನ್ನ ನೀಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅಡೆತಡೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರ ನಡುವೆ ಈಗ ಕೋಲ್ಡ್ ವಾರ್ ಶುರುವಾಗಿರುವಂಥದ್ದು. ಅಧಿಕಾರಿಗಳ ವರ್ಗಾವಣೆ ಮತ್ತು ನಿಯೋಜನೆ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಇಬ್ಬರು ಏನಂತಂದ್ರೆ ಸಚಿವರ ಪ್ರಭಾವಿ ಸಚಿವರ ನಡುವೆ ಈಗ
ಕೋಳ್ವಾರ್ ಶುರುವಾಗಿರುವಂತದ್ದು ಸಭಾ. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.